ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಇರ್ಬೋದು ಟ್ರೇಡು ಅಂತ ನೋಡ್ತಾ ಹೋಗೋಣ. ಇವತ್ತು ಮಾರ್ಕೆಟ್ನಲ್ಲಿ ಒಂದು ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ. ಟಾಪ್ ಗೇನರ್ ಇದೆ, ಟಾಪ್ ಲೂಸರ್ ಇದೆ, ಒಂದು ಒಳ್ಳೊಳ್ಳೆ ರೀತಿಯಾದಂಥ ಮೂಮೆಂಟ್ಗಳು ನೋಡಲಿಕ್ಕೆ ಸಿಕ್ಕಿದೆ. ಇವತ್ತು ಟಾಪ್ ಗೇನರ್ ಅಂತಂದರೆ ಅಪೋಲೋ ಹಾಸ್ಪಿಟಲ್ಸ್, ಒಂದು 5,000 ಲೆವೆಲಲ್ಲಿ ಒಂದು ಬೇಸ್ ಆಗ್ತಾ ಇದೆ ಅಂತ ನಾವು ಹಿಂದೆ ಮಾತಾಡ್ಕೊಂಡಿದ್ವಿ. ಅಲ್ಲಿಂದ ಒಂದು ಒಳ್ಳೆ ರೀತಿಯಾದಂಥ ಬ್ರೇಕ್ಔಟ್ ಥರ ರೆಡಿ ಆಗೋಕ್ಕೆ ಕಾಣಿಸ್ತಾ ಇದೆ. 5.45% ಅಪ್ ಮೂಮೆಂಟ್ ಬಂದಿದೆ. ಅಪೋಲೋ ಹಾಸ್ಪಿಟಲ್ಸಲ್ಲಿ 5,400 ಅನ್ನೋದು ನೆಕ್ಸ್ಟ್ ಬರೋ ಟಾರ್ಗೆಟ್ಗಳು ಅಂತ ಕಾಣಿಸ್ತಾ ಇದೆ. ಅಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸುತ್ತೆ ಸ್ಟಾಕಲ್ಲಿ. ಎಗೇನ್ ಎಜುಕೇಷನ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಬಜಾಜ್ ಫಿನ್ ಸರ್ವಿಸ್ ಅಂತ ಕಾಣಿಸ್ತಾ ಇದೆ. 2.5% ಕರೆಕ್ಷನ್ ಬಂದಿತ್ತು, ಬಟ್ ಸುಮಾರು ಸ್ಟಾಕಲ್ಲಿ 2% ಬಂದಿದೆ. ಇವತ್ತು ನಿಫ್ಟಿ 50ನಲ್ಲಿ ಟೈಟನ್ ಕಂಪ್ನಿದು ರಿಸಲ್ಟ್ ಇತ್ತು ಇವತ್ತು ನಿಫ್ಟಿ 50 ಭಾಗ ಆಗಿರೋದ್ರಲ್ಲಿ. ಜೊತೆಗೆ ಜೊಮ್ಯಾಟೊ ಒಂದು ರಾಶಿ ಕಂಪ್ನಿಗಳದ್ದು ರಿಸಲ್ಟ್ ಬಂದಿದೆ ಇವತ್ತು. ಸೊ ಅದರಿಂದಲೂ ಕೂಡ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೀತಿಯಂಥ ಮೂಮೆಂಟ್ಗಳು ಕಾಣಿಸಿರ್ಬೋದು. ಬಟ್ ಐ ಟಿ ಸೆಕ್ಟರಲ್ಲಿ ನೋಡೋದಾದ್ರೆ ಇನ್ಫೋಸಿಸ್, ಟೆಕ್ ಮಹೀಂದ್ರದಲ್ಲಿ 1%ಗಿಂತ ಜಾಸ್ತಿ ಮೌಂಟ್ ಬಂದಿತ್ತು. ಎಫ್ ಎಂ ಸಿ ಸೆಕ್ಟರ್ ಪ್ರತಿ ಸೆಕ್ಟರಲ್ಲೂ ಕೂಡ ಗ್ರೀನ್ ಅನ್ನೋದು ಇದೆ, ಸ್ವಲ್ಪ ರೆಡ್ ಅನ್ನೋದು ಕಾಣಿಸ್ತಾ ಇದೆ. ಒಂದು ನ್ಯೂಟ್ರಲ್ಗಿಂತ ಸ್ವಲ್ಪ ಜಾಸ್ತಿ ಸಿ ಕಡೆ ಬಯಾಸ್ಡ್ ಆಗಿರೋ ಥರದ ಒಂದು ಮೂಮೆಂಟ್ ಬಂದಿದೆ ಇವತ್ತು. ಕ್ವಿಕ್ ಆಗಿ ನೋಡ್ಕೊಂಡ್ಬೋಣ. ಟೆಕ್ನಿಕಲ್ ಸ್ಟೋರ್ ಜರ ಕಟ್ಕೊಂಡು ನೋಡ್ಕೊಂಬರೋದಾದ್ರೆ ಇವತ್ತು ಟಾಪ್ ಗೇನರ್ ಅಪೋಲೋ ಹಾಸ್ಪಿಟಲ್, ಟಾಪ್ ಲೂಸರ್ ಬಜಾಜ್ ಫಿನ್ ಸರ್ವಿಸ್ ಆಗಿತ್ತು. ವಾಲ್ಯೂಮ್ ಬ್ರೇಕ್ಔಟಲ್ಲಿ ಅಪೋಲೋ ಹಾಸ್ಪಿಟಲ್ ನೋಡಿ, ವಾಲ್ಯೂಮ್ ಬ್ರೇಕ್ಔಟ್ ಆಗ್ತಾ ಇದೆ, ರೇಂಜ್ ಬ್ರೇಕ್ಔಟ್ ಆಗ್ತಾ ಇದೆ. ಇದನ್ನ ನಾನು ಗ್ರೂಪಲ್ಲಿರೋರಿಗೆ ಅಪ್ಡೇಟ್ ಕೊಟ್ಟಿದ್ದೆ. ಯಾರಾದರೂ ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ ಅಂತಂದರೆ ವಿಡಿಯೋದ ಕೆಳಗಡೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಫ್ರೀ ಗ್ರೂಪ್ ಆಗಿರುತ್ತೆ ಇದು, ಯಾವುದೇ ರೀತಿಯಾದಂಥ ಸಬ್ಸ್ಕ್ರಿಪ್ಷನ್ ಇರೋದಿಲ್ಲ. ಅಲ್ಲಿ ನೀವು ಡಿಸ್ಕಷನ್ ಮಾಡ್ಬೋದು. ಅದೇ ರೀತಿಯಾಗಿ ಒಂದು ಮಾರ್ಕೆಟ್ ಮಾತುಕತೆ ಅಫಿಷಿಯಲ್ ಚಾನಲ್ ಕೂಡ ಡಿಸೆಂಬರ್ 1ರಿಂದ ಲಾಂಚ್ ಆಗುತ್ತೆ. ಈಗ ಸದ್ಯಕ್ಕಿದೆ, ಅದರ ಒಂದಿಷ್ಟು ಚೇಂಜಸ್ ಮಾಡ್ಕೊಂಬಿಟ್ಟು ಡಿಸೆಂಬರ್ 1ರಿಂದ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಎರಡೂ ಕಡೆ ನೀವು ಜಾಯ್ನ್ ಆಗ್ಬೋದು ನಿಮಗೆ ಆಸಕ್ತಿ ಇದ್ದರೆ. ಸೊ ಕೆಲವೊಂದಿಷ್ಟು ಚೇಂಜಸ್ ಮಾಡಬೇಕು, ಸ್ಟಾಕ್ಸ್ ಓವರ್ ವ್ಯೂ ಮಾಡೋದಿಲ್ವಾ ನಿಲ್ಲಿಸ್ಬಿಟ್ಟಿರಾ ಅಂತ ಕೆಲವು ಜನ ಕೇಳಿದಿರ. ಖಂಡಿತ ಅದಕ್ಕೆ ನಾವು ಒಂದು ಫ್ರೇಮ್ ವರ್ಕ್ನ ಫಸ್ಟ್ ರೆಡಿ ಮಾಡ್ಕೋಬೇಕು. ಆ ಕೆಲಸ ನಡೀತಾ ಇದೆ. ಒಂದ್ಸಲ ಫ್ರೇಮ್ ವರ್ಕ್ ರೆಡಿ ಆದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಡಿಸೆಂಬರಿಂದ ಅಲ್ಲಿ ತನಕ ನಾವು ಬರೀ ಇಂಡೆಸ್ಸಿಸ್ನ ಮಾತಾಡ್ತಾ ಇರೋಣ. ಇವತ್ತು 32 ಸ್ಟಾಕ್ಗಳು ಅಡ್ವಾನ್ಸ್ ಅಲ್ಲಿದೆ, ನೆನ್ನೆಗೆ ಕಂಪೇರ್ ಮಾಡಿದ್ರೆ ಗ್ರೀನಲ್ಲಿ ಕ್ಲೋಸ್ ಆಗಿದೆ. 18 ಸ್ಟಾಕ್ಗಳು ಡಿಕ್ಲೈನಲ್ಲಿದೆ, ಆದರೆ ಓವರಾಲ್ ನೋಡೋದಾದ್ರೆ ನ್ಯೂಟ್ರಲ್ಗೆ ಬಂದು ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ ನಿಫ್ಟಿ 50ನಲ್ಲಿ. ಅದೇ ರೀತಿಯಾಗಿ ನಿಫ್ಟಿ 500ಅಲ್ಲಿ ನೋಡೋದಾದ್ರೂ ಓವರಾಲ್ ಅಂತ ನಿಮಗೆ 326 ಸ್ಟಾಕು ಅಡ್ವಾನ್ಸ್ ಅಲ್ಲಿದೆ, 167 ಸ್ಟಾಕು ಡಿಕ್ಲೈನಲ್ಲಿತ್ತು, ಅದೇ ರೀತಿ ಇತ್ತು. ಸೊ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ಫಸ್ಟ್ ನೋಡ್ಕೊಂಡ್ಬಿಡೋಣ. ನೋಡಿ, ನಿಫ್ಟಿನಲ್ಲಿ ನಿನ್ನೆ ನಾವೇನೋ ಮಾತಾಡ್ಕೊಂಡಿದ್ವಿ, 19,300 ಅನ್ನೋದು ಒಂದು ಮೇಲ್ಗಡೆ ಟಾರ್ಗೆಟ್ ಆಗಿರುತ್ತೆ ನಮಗೆ. ಈಗಲೂ ಕೂಡ ಅದೇ ರೀತಿಯಾಗಿದೆ, ಏನೂ ಚೇಂಜಸ್ ಆಗಿಲ್ಲ ನಮಗೆ. ಇಲ್ಲಿ ಒಂದು ಈ ಝೋನ್ ಬಿಟ್ಟು ಕೆಳಗಡೆ ಬರ್ತಾ ಅನ್ನಕ್ಕೆ ಎಲ್ಲ ಸುಳ್ಳು ಮಾಡೋಕ್ಕೆ ಯಾವ ರೀತಿ ಆಯಿತು, ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಆ ರೀತಿಯಾಗಿ ಈಗ ಇದು ಇಂಪಾರ್ಟೆಂಟ್ ಆದಂಥ ಬೇಸ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಬಂದು ಟೆಸ್ಟ್ ಆಗ್ತಾ ಇದೆ, ಈಗ ಹಳೆ ಬೇಸ್ ಹಳೆ ರೆಸಿಸ್ಟೆನ್ಸ್ ಆಗಿರೋಂಥದ್ದು ಇವಾಗ ಸಪೋರ್ಟ್ ಆಗುತ್ತೆ ಅಂತ. ಇವತ್ತು ಮತ್ತೊಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮೇಲ್ಗಡೆನೆ ನಮ್ಗೆ ಹಾಕೊಂಡಿರೋಂಥ ಲೆವೆಲ್ ಇದೆ. ಸೊ ಈಗ ಸಿ ತೊಗೊಳಕ್ಕಾಗುತ್ತಾ ನೋಡಿ, ನಾನು ಇವತ್ತು ಮೈಂಡ್ಫುಲ್ ಬಗ್ಗೆ ಮಾತಾಡಬೇಕು, ಕೆಲವೊಂದು ವಿಚಾರಗಳು ಮಾತಾಡೋಕ್ಕಿದೆ. ವಿಡಿಯೋದ ಎಂಡಿಗೆ ಮಾತಾಡ್ತೀನಿ, ಫಸ್ಟ್ ಇಂಡೆಸ್ಸಿಸ್ನ ಮಾತಾಡಿಕೊಂಡು ಆಮೇಲೆ ಬರೋಣಂತೆ. ಯಾಕಂದರೆ ಕೆಲವೊಂದು ಮೆಸೇಜ್ಗಳು ಆ ರೀತಿ ಬಂದಿದೆ, ಹಾಗಾಗಿ ಅದನ್ನು ಅಡ್ರೆಸ್ ಮಾಡಲೇಬೇಕು ಅಂತ ಅನಿಸ್ತು ನನಗೆ. ಸೊ ಇವತ್ತು ನೀವು ನೋಡೋದಾದ್ರೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಹಾಗಂತ ಇಮಿಡಿಯೇಟ್ ಆಗಿ ಇಲ್ಲಿ ಪಿ ತೊಗೊಂಡಿತ್ತ. ಇವತ್ತು ಗ್ಯಾಪ್ ಓಪನಿಂಗ್ ಆದರೆ ಹೇಳಿದೆ ನೋಡಿ, ಟ್ರೇಡ್ ಡಮಾರ್ ಅಂತ ಹೇಳಿದೆ ನಿಮಗೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲೇ ಒಂದು ಒಂದು ಮರಬೂಜಿ ಕಂಡುಬಂದಿದೆ. ಅಫ್ಕೋರ್ಸ್ ಒಂದೇ ಸಲ ಟೆಸ್ಟ್ ಮಾಡಿರೋದು ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಹಿಂದೆ ನೀವು ನೋಡ್ತಾ ಬರೋದಾದ್ರೆ 19,250ರಲ್ಲಿ ನಾವು ಒಂದು ಸಪೋರ್ಟ್ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಒಂದು ನಿಮಿಷ ಶಾರ್ಟ್ ಕಟ್ ಮರ್ತೋಗ್ತಾ ಇದೆ, ಮೌಸ್ ಹೋಗಿದೆ. ಒಂದು ಆರ್ಡರ್ ಮಾಡಬೇಕು, ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ನನಗೆ, ಮೌಸ್ನ ಹೊಸದು ತೊಗೊಂಬರ್ತೀನಿ ನಾನು. ಸೊ ಇಲ್ಲಿ ನೋಡೋದಾದ್ರೆ 19,300-250 ಝೋನಲ್ಲಿ ನಮಗೆ ಒಂದು ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ ಈ ಝೋನಲ್ಲಿ. ಸೊ ಇವತ್ತು ನೋಡಿ, ಆ ಝೋನಲ್ಲಿ ಇಡೀ ದಿನ ಬಸ್ ಸ್ಟ್ಯಾಂಡ್ ಲಾಸ್ಟಿಗೆ ಒಂದು ಬ್ರೇಕ್ ಡೌನ್ ಆಯಿತು, ಬಿಟ್ಟರೆ ಇನ್ನೇನೂ ಆಗಿಲ್ಲ. ನಿಫ್ಟಿ ಆಲ್ಮೋಸ್ಟ್ ಒಂದೇ ಝೋನ್ ಇತ್ತು, ಪರ್ಫೆಕ್ಟ್ ಡೇ ಫಾರ್ ಆಪ್ಷನ್ ಸೆಲ್ಲಿಂಗ್ ಆಗಿತ್ತು. ಆದರೆ ಇವತ್ತಿನ ಸ್ಟಾರ್ಟಿಂಗ್ ಡೇ ಅಲ್ವಾ, ಶುಕ್ರವಾರ ಮೊದಲನೇ ದಿನ ನಿಫ್ಟಿನಲ್ಲಿ, ಹಾಗೆ ಅಂಥ ತೀಟಡಿಕೆ ಆಗದಲ್ಲೇ ಇರ್ಬೋದು. ಬಟ್ ಇವತ್ತು ಸಿ ತೊಗೊಂಡಿದ್ರೆ ನಿಮ್ಗೆ ಏನು ಪ್ರೀಮಿಯಂ ಬಿಲ್ಡಪ್ ಆಗಿರಲ್ಲ, ಪಿ ತೊಗೊಂಡಿದ್ರೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ನೋಡಿ, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಸಿ ಕಡೆ ಊದ್ಕೊಂಡಿರುತ್ತೆ ಪ್ರೀಮಿಯಂಗಳು, ಪಿ ಇದು ತುಂಬ ಕಮ್ಮಿ ಆಗಿರುತ್ತೆ. ಒಂದು ಸಣ್ಣ ಸ್ಲೈಟ್ ಮೂಮೆಂಟ್ ಬಂದರೂ ನಿಮಗೆ ಇಲ್ಲಿ ಪಿನಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಇತ್ತು, ಒಂದು 20 ಪಾಯಿಂಟ್ಸ್ ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಇತ್ತು ಇಲ್ಲಿ ನಿಮ್ಮ ಪೊಸಿಷನ್ ತೊಗೊಂಡಿದ್ದಿದ್ರೆ. ಸೊ ಆ ರೀತಿ ಫೇವರ್ ಆಗಿತ್ತು. ಸೊ ನೋಡೋಣ ಸೋಮವಾರ ಏನಾಗುತ್ತೆ ಅಂತಂದರೆ, ನನಗೆ ಗೊತ್ತಿರೋಂಗೆ ಇಲ್ಲಿ ಒಂದು 19,180-200 ಝೋನ್ ಇದೆಯಲ್ಲ, ಇಲ್ಲಿಗೆ ಒಂದ್ಸಲ ಬಂದು ಟೆಸ್ಟ್ ಆಗ್ಬೋದು ಮಾರ್ಕೆಟ್ ಅಂತ ಅನಿಸ್ತಾ ಇದೆ. ಅಲ್ಲಿ ಟೆಸ್ಟ್ ಆದಮೇಲೆ ಇಲ್ಲಿ ಒಂದು ಮೇಲ್ಗಡೆ ಕೊಡುತ್ತಾ ಕೆಳಗಡೆ ಕೊಡುತ್ತಾ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಮತ್ತೆ ನಾವೊಂದು ಬಸ್ ಸ್ಟ್ಯಾಂಡ್ ಝೋನಲ್ಲಿ ಇದ್ದೀವಿ. ಜೋರಾಗಿ ಬರಬೇಕು ಅಂದರೆ ಕ್ಯಾಂಡಲ್ಗಳು ಮಾತಾಡ್ಕೊಂಡು ಬರುತ್ತೆ, ಆ ರೀತಿ ನೋಡಿಕೊಂಡು ನಾವು ಪೊಸಿಷನ್ನ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ನೋಡಿ, ಯಾವಾಗಲೂ ಹೇಳಿದ್ದೀನಿ ನಾನು, ಯಾವ್ದಾದ್ರು ಒಂದು ತುಂಬ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗಿದ್ದ ಝೋನ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಲ್ಲ, ನಾನು ನಿಲ್ಲದೇ ಇಲ್ಲ ಅಂತ ಹೇಳಬೇಕು ಅಂತ ಏನು ಮಾಡುತ್ತೆ, ಇಲ್ಲಿ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇದನ್ನು ತಿರ್ಸ್ಕೊಂಡು ಹೋಗೋ ಥರ ಬಂದ್ಬಿಡುತ್ತೆ. ಅಂದರೆ ಆಗ ಆ ಲೆವೆಲ್ನ ನಾನು ರೆಸ್ಪೆಕ್ಟೇ ಮಾಡೋದಿಲ್ಲ ಅಂತ. ಸೊ ಕ್ಯಾಂಡಲ್ಗಳು ಮಾತಾಡುತ್ತೆ, ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡೋಣಂತೆ. ಇವತ್ತು ನೋಡೋದಾದ್ರೆ ಒಂದು ಲೋಯರ್ ಐ ಲೋರ್ ಲೋ ಅಥವಾ ಒಂದು ಎಂ ಪ್ಯಾಟರ್ನ್ ಥರ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ 19,280-19,300 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಮಾರ್ಕೆಟ್ಗೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಈಗ
ಆಗುತ್ತೆ ಸೋಮವಾರಕ್ಕೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಸೊ ಬ್ಯಾಂಕ್ ನಿಫ್ಟಿನಲ್ಲೂ ನೋಡೋದಾದ್ರೆ ಇವತ್ತೊಂದು ಸ್ಮಾಲ್ ರೇಂಜ್ ಡೇ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಒಂದು ಎಂ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. 43,400 ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ಕೆಳಗಡೆ 43,300 ಬಿಟ್ಕೊಡಲ್ಲ ಅಂತ ಹೇಳಿದರೆ ಒಂದು 100 ಪಾಯಿಂಟ್ಸಲ್ಲಿ ಸ್ಕ್ವೀಸ್ ಆಗಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಆಫ್ಕೋರ್ಸ್ ಓಪನಿಂಗ್ ಒಂದು ಬಿಟ್ಟರೆ ನಿಮಗೆ ಒಂದು 100 ಪಾಯಿಂಟ್ಸಲ್ಲಿ ಇಡೀ ದಿನ ಸ್ಕ್ವೀಸ್ ಆಗಿತ್ತು. ಸೊ ಈಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ 43,250 ಈ ಝೋನು. ಇವತ್ತೇನು ಒಂದು ಲೋ ಮಾಡಿತ್ತಲ್ಲ ಅದು, ಅದನ್ನು ಕೆಳಗಡೆ ಬರ್ತಾ ಇದೆ ಅಂದರೆ ಮತ್ತೆ ನೀವು 43,100 43,000 ಕಡೆ ಈ ಕಡೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮೇಲ್ಗಡೆ ಹೋದರೆ ನಾನಾಗಲೇ ನೆನ್ನೆ ಹೇಳ್ದಂಗೆ ಇದ್ರ ಮೇಲ್ಗಡೆ ಒಂದು ಇವತ್ತು ಇಲ್ಲೇ ಸಷ್ಟೇ ನಾವು ಓಪನ್ ಆಗಿದ್ರೆ 43,450 ಲೆವೆಲ್ಗೆ ಹೋಗೋ ಸಾಧ್ಯತೆ ಇತ್ತು. ಈಗ ಅವೆರಡು ರೆಸಿಸ್ಟೆನ್ಸ್ ಆಗುತ್ತೆ. ಮೇಲ್ಗಡೆ 43,525 43,451 ಈ ಲೆವೆಲ್ಗಳಿಗೆ ನೀವು ಹುಷಾರಾಗಿರಬೇಕು. ಅಪ್ ಟು 43,600 ತನಕನೂ ಹೋಗುವಂಥ ಸಾಧ್ಯತೆ ಇದೆ. ಯಾವುದು ಬ್ಯಾಂಕ್ ನಿಫ್ಟಿ ಏನಾದರೂ ಮೇಲ್ಗಡೆನೇ ಕಂಟಿನ್ಯೂಷನ್ ಆಯಿತು ಅಂತಂದರೆ ಕೆಳಗಡೆ ಬಂದರೆ 43,100 ನೀವು ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಇದೆಲ್ಲದಕ್ಕೂ ಯಾವಾಗ ನಾನಾಗಲೇ ಹೇಳ್ದಂಗೆ 43,250 ಬ್ರೇಕ್ ಆದರೆ ಮಾತ್ರ ಈ ಒಂದು 150 ಪಾಯಿಂಟ್ಸ್ ನಿಮಗೆ ಸೋಮವಾರ ನೋಡಲಿಕ್ಕೆ ಸಿಗ್ಬೋದು. ಸೊ ಎರಡಕ್ಕೂ ಪ್ರಿಪೇರ್ ಆಗಿರಿ. ಮುಂದಿನ ವಾರನೂ ಒಂದು ಬಸ್ ಸ್ಟ್ಯಾಂಡ್ ಝೋನಲ್ಲೇ ಹಾಕೊಂಡು ಉಳಿಯುವಂಥ ಸಾಧ್ಯತೆ ಇದೆ. ಅಥವಾ ಏನು ಪ್ಯಾಟರ್ನ್ ಬರ್ತಾ ಇದೆ ಇದು ಕಂಟಿನ್ಯೂಷನ್ ಆಗುತ್ತೆ ನೋಡೋಣ. ಗ್ಯಾಪ್ ಆಗಿ ಒಂದು ಸಸ್ಟೇನ್ ಆಗ್ತಿರೋದು, ಗ್ಯಾಪ್ ಆಗಿ ಒಂದು ಕೆಳಗಡೆ ಬಂದಿತ್ತು, ಇವತ್ತು ಗ್ಯಾಪಾಗಿ ಸಸ್ಟೇನ್ ಆಯಿತು. ನೋಡಿ ಅದಕ್ಕೆ ಹೇಳಿದಂಥದ್ದು ಗ್ಯಾಪ್ ಆಗುತ್ತೆ. ನೀವು ಗಿಫ್ಟ್ ನಿಫ್ಟಿ ನೋಡ್ತಾ ಇದ್ರೆ ಓ ಇವತ್ತು ಒಳ್ಳೆ ಟ್ರೇಡ್ ಇದೆ ಅಂತ ನಿಮ್ಗೆ ಅನಿಸ್ತಿರುತ್ತೆ, ಆದರೆ ಆ ಥರ ಟ್ರೇಡ್ಗಳು ಮಾಡಲಿಕ್ಕೆ ಸಿಗೋದಿಲ್ಲ. ಯಾಕೆಂತಂದರೆ ಗ್ಯಾಪಲ್ಲೇ ಮಾರ್ಕೆಟ್ ತಿಂದ್ಕೊಳುತ್ತೆ. ಈ ರೀತಿ ಗ್ಯಾಪಲ್ಲಿ ಮಾರ್ಕೆಟ್ ತಿಂದ್ಕೊಂಡಿದ್ದಿನ ನಿಮಗೆ ಹೆಚ್ಚು ಟ್ರೇಡ್ ಮಾಡೋದಕ್ಕಿರೋದಿಲ್ಲ. ನೀವು ತುಂಬ ಕಾಶಿಯಸ್ ಆಗಿರಬೇಕು. ಇನ್ಫ್ಯಾಕ್ಟ್ ಕಾನ್ಫಿಡೆಂಟ್ ಟ್ರೇಡ್ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಯಾವಾಗ ಒಂದು ಸಿಗ್ನಿಫಿಕೆಂಟ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ. ಆ ರೀತಿಯಾಗಿ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ ಸೋಮವಾರ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದ್ರೆ ನಿಮಗೆ ಬ್ಯೂಟಿಫುಲ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ. ಮಿಡ್ ಕ್ಯಾಪ್ ನಿಫ್ಟಿ 8,900 8,600 ಝೋನ್ ಅಂತಂದಿದ್ದೆ, ಈಗ ಅದನ್ನ 8,900 8,800 ಇಳಿಸ್ಕೊಂಡಿದ್ದಾರೆ ಅನ್ನೋ ಅಂತ ಅನಿಸ್ತಾ ಇದೆ ನನಗೆ. ಈ ಒಂದು 100 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅಲ್ಲಿಲ್ಲ ಅಂತಂದ್ರೆ 8,750 ವೆರಿ ಕ್ರೂಷಿಯಲ್ ಆಗಿ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ. ಸೊ 8,750 8,900 ಅನ್ನೋದು ಈ ಎಕ್ಸ್ಪೈರಿಗೆ ವೆರಿ ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಝೋನಲ್ಲಿ ಇಲ್ಲಿಂದ ವಾಪಸ್ ರಿವರ್ಸಲ್ ಬರುತ್ತಾ ಅಥವಾ ಇಲ್ಲಿಂದ ಮೇಲ್ಗಡೆ ಕೊಟ್ಟು ಮೇಲ್ಗಡೆ ಹೋಗುತ್ತಾ ಅನ್ನೋದು ನೋಡೋಣ. ಬಟ್ 8,900 ನಾವು ನಿನ್ನೆ ಮಾತಾಡ್ಕೊಂಡಂಗೆ ಕ್ಲಿಯರ್ ಕಟ್ಟಾಗಿ ಇವತ್ತು ಕಾಣಿಸ್ತಾ ಇದೆ, ಅಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ. ಬಟ್ ಇವತ್ತು ಎಲ್ಲ ಇಂಡೆಕ್ಸಸ್ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿನ ಸ್ವಲ್ಪ ಪಾಸಿಟಿವ್ ಆಗಿ ಕೊನೆ ತನಕ ಉಳಿದಿದ್ದಂಥ ಇಂಡೆಕ್ಸ್ ಅಂತ. ಯಾಕಂದರೆ ಇಲ್ಲಿ ನೋಡೋದಾದ್ರೆ ಒಂದು ಸ್ವಲ್ಪ ವೀಕ್ ಅನ್ನೋ ಥರ ಆಗಲೇ ಇಲ್ಲ. ಈ ಟ್ರೆಂಡ್ ಏನಿದೆ ಅದನ್ನ ಅದೇ ರೀತಿಯಾಗಿ ರೆಸ್ಪೆಕ್ಟ್ ಮಾಡ್ಕೊಂಡಿದೆ ಕೊನೆ ತನಕ. ಸೊ ಇದನ್ನು ಬಿಟ್ಟು ಕೆಳಗಡೆ ಬಂದರೆ ನಮಗೆ 8,850 ಈ ಒಂದು ಗ್ಯಾಪ್ ಏನಿದೆ ಈ ಗ್ಯಾಪ್ ಕೂಡ ಸೋಮವಾರ ಫಿಲ್ ಆಗ್ಬೋದು. ಎಕ್ಸ್ಪೈರಿ ಆಗಿರೋದ್ರಿಂದ ಈ ಗ್ಯಾಪ್ ಫಿಲ್ಲಿಂಗ್ ಎಕ್ಸ್ಪೈರಿ ಮಾಡ್ತಾರೆ, ಈ ಝೋನಲ್ಲಿ ಉಳಿಸ್ತಾರೆ ಅನ್ನೋದು ನೋಡ್ತಾ ಹೋಗೋಣ. 8,850 ತುಂಬ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಹುಷಾರಾಗಿರಿ. ಸದ್ಯಕ್ಕೆ ನೀವು ಆಪ್ಷನ್ ಚೇಂಜ್ ನೋಡೋದಾದ್ರೂ ಎವ್ರಿ 50 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ಹೊಸದಾಗಿ ಯಾರಾದರೂ ಇದರಲ್ಲಿ ಹೊಸ ಇಂಡೆಕ್ಸ್ಗಳಲ್ಲಿ ಟ್ರೇಡ್ ಮಾಡೋರಿಗೆ ಅದೊಂದು ಅಪ್ಡೇಟ್ ಹೇಳಿದ್ದೆ. ನೋಡಿ ನೋಡ್ಕೊಂಬರೋದಾದ್ರೆ ನೀವು ಆಪ್ಷನ್ ಚೇನಲ್ಲಿ 8,900 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಸಪೋರ್ಟು ಕೂಡ ಈಕ್ವಲ್ ಆಗಿ ಬಿಲ್ಡಪ್ ಆಗೋದು ಕಾಣಿಸ್ತಾ ಇದೆ. ಬಟ್ 26,000 ಸ್ವಲ್ಪ ಕಾಲ್ ರೇಟಿಂಗೇ ಜಾಸ್ತಿ ಆಗಿದೆ. ಆದರೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಹೋಗೋದಾದ್ರೆ 8,850 ನೋಡಿ, ಇಲ್ಲಿ 15,000 ಇರ್ತಾರೆ, ಇಲ್ಲಿ 4,00,000 ಇದೆ. ಈವನ್ 8,875 ಒಳ್ಳೆ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಥ್ರೂ ಔಟ್ ಒಳ್ಳೆ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ 8,800 ಒಂದು ಮೇಜರ್ ಸಪೋರ್ಟ್ ಕಾಣಿಸ್ತಾ ಇದೆ, 25,000 ಕಾಣಿಸ್ತಾ ಇದೆ. ಸೊ 8,800 8,900 ಈ ಲೆವೆಲ್ ಇದೆ. ಬಿಟ್ಟು ಮೇಲ್ಗಡೆ ಹೋದರೆ 9,000 ತನಕ ಹೋಗ್ಬೋದು. 9,000 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ, ಅಥವಾ ಕೆಳಗಡೆ ಬಂದರೆ ವಾಪಸ್ 8,800 ಝೋನ್ ಇರ್ಬೋದು. ಸೊ 8,800 8,900 ಲೆವೆಲ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ಅನ್ಕೊಂತೀನಿ. ಎಲ್ಲಿ ಓಪನ್ ಆಗುತ್ತೋ ಆ ಥರ ನೋಡಿಕೊಂಡು ಪ್ಲಾನ್ ಮಾಡ್ಬೋದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಮಂಗಳವಾರ ಎಕ್ಸ್ಪೈರಿ ಆಗಿರುತ್ತೆ. ಫಿನ್ ನಿಫ್ಟಿನಲ್ಲಿ ನೋಡಿ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಥರನೇ ಸ್ವಲ್ಪ ವೀಕ್ ಆಗಿ ಬಂದು ಕ್ಲೋಸ್ ಆಗೋ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಈ ವಾಪಸ್ ಬಂತು ಅಂತಂದರೆ ಈ ಝೋನ್ ಒಳಗಡೆ ನಾವು 19,280 ಈ ಝೋನ್ನ ಯಾವ ರೀತಿ ಟೆಸ್ಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. 19,280 ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಬರ್ತಾ ಅಂತ ನೋಡ್ತಾ ಹೋಗೋಣ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಮಂಗಳವಾರಕ್ಕೆ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆ್ಯಕ್ಷನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡಿ, ಶಿವ ಅವರು ಒಂದು ಡೇಟಾ ಶೇರ್ ಮಾಡಿದರು. ಅವರು ತಮ್ಮ ಬ್ರೋಕರೇಜ್ ಆ್ಯಪಿಗೆ ಅವನು ಟಿಕೆಟ್ ಕ್ರಿಯೇಟ್ ಮಾಡಿದಾಗ ಅವ್ರು ಕೊಟ್ಟಿರುವಂಥ ಡೇಟಾ. ಅದರಲ್ಲಿ ಹೇಳಿದ ಪ್ರಕಾರ ಈಗ ನೋಡಿ ಒಂದೊಂದು ಎಕ್ಸ್ಪೈರಿಗಳು ಒಂದೊಂದು ದಿನ ಅಲ್ವಾ. ಇವಾಗ ಯಾವುದ್ರದ್ದು ಬ್ಯಾಂಕ್ ಎಕ್ಸ್ ಇಂದು ಸೋಮವಾರ ಇದೆ, ಜೊತೆಗೆ ಮಿಡ್ ಕ್ಯಾಪ್ ನಿಫ್ಟಿದು ಸೋಮವಾರ ಇದೆ. ಅದರಲ್ಲಿ ವಾಲ್ಯೂಮ್ಸ್ ಅಂತ ನೋಡೋದಾದ್ರೆ ಮಿಕ್ಸ್ ಮ್ಯಾಚ್ ಇದೆ. ಸ್ವಲ್ಪ ಮಿಡ್ ಕ್ಯಾಪ್ ನಿಫ್ಟಿಗೆ ಜಾಸ್ತಿ ಫೇವರ್ ಇದೆ ಅಂತ ಅವ್ರದ್ದು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಡೇಟಾದಲ್ಲಿ ಆ ರೀತಿ ಹೊರಗೆ ಬಂದಿದೆ. ಮಂಗಳವಾರ ಕ್ಲಿಯರ್ ಕಟ್ ವಿನ್ನರ್, ಯಾಕೆಂದರೆ ಇರೋದೇ ಒಂದಲ್ವಾ. ಸೊ ಮಂಗಳವಾರ ಫಿನ್ ನಿಫ್ಟಿ ಇಸ್ ದ ಡಾಮಿನೇಟ್, ಬೇರೆ ಯಾವುದು ಎಕ್ಸ್ಪೈರಿ ಇರಲ್ಲ. ಸೊ ಎಲ್ಲರೂ ಫಿನ್ ನಿಫ್ಟಿ ಬಗ್ಗೆ ಫೋಕಸ್ ಆಗಿರ್ತಾರೆ. ಬುಧವಾರ ಬ್ಯಾಂಕ್ ನಿಫ್ಟಿದು ಜಾಸ್ತಿ ಆಗ್ತಾರೆ. ಇನ್ಫ್ಯಾಕ್ಟ್ ನಿಫ್ಟಿಗಿಂತ ಜಾಸ್ತಿ ನಂಬರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗ ವಾಲ್ಯೂಮ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಅದು ಕೂಡ ಇಂಡಿಪೆಂಡೆಂಟ್. ನೋಡಿ, ಇಂಡಿಪೆಂಡೆಂಟ್ ಇಂಡೆಕ್ಸ್ಗಳು ಅಂತ ಇರೋದು ಅಂದರೆ ನಿಮಗೆ ಮಂಗಳವಾರ ಫಿನ್ ನಿಫ್ಟಿ ಇದೆ, ಬುಧವಾರ ಬ್ಯಾಂಕ್ ನಿಫ್ಟಿ ಇದೆ, ಗುರುವಾರ ನಿಫ್ಟಿ ಇದೆ. ಅಫ್ಕೋರ್ಸ್ ಮಂತ್ಲಿ ಎಕ್ಸ್ಪೈರಿ ಆದರೆ ಗುರುವಾರನೇ ಬ್ಯಾಂಕ್ ನಿಫ್ಟಿದು ನಿಫ್ಟಿದು ಆಗಿರುತ್ತೆ. ಈ ಮೂರು ಡಾಮಿನೆಂಟ್ ಇಂಡೆಕ್ಸ್ಗಳಾಗುತ್ತೆ. ಅಫ್ಕೋರ್ಸ್ ಶುಕ್ರವಾರ ನಿಮಗೆ ಸೆನ್ಸೆಕ್ಸ್ ಇದೆ ಅಂತ ಹೇಳ್ಬೋದು. ಬಟ್ BSEನಲ್ಲಿ ಜಾಸ್ತಿ ಕಾಂಟ್ರಾಕ್ಟ್ ಬರ್ತಾ ಇದೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಡೇಟಾ ಪ್ರಕಾರ ಒಳ್ಳೆ ಸಿಗ್ನಿಫಿಕೆಂಟ್ ವಾಲ್ಯೂಮಲ್ಲಿ ಆಗ್ತಾ ಇದೆ ಅಂತ ಡೇಟಾ ಬಂದಿದೆ. ಸೊ ಸೆನ್ಸೆಕ್ಸಲ್ಲಿ BSEನ ಟ್ರೇಡ್ ಮಾಡ್ತಿರೋರು ಅದು ಕೂಡ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಸೆನ್ಸೆಕ್ಸಲ್ಲಿ ಶುಕ್ರವಾರ
ಸ್ಟ್ಯಾಂಡ್ ಝೋನು, ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೀವು ಅಗ್ರೆಸಿವ್ ಆಗಿ ಪಿ ಕಡೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಬಂದರೂ ಇಲ್ಲಿ ಎಲ್ಲಿ ಬೇಕಾದ್ರೂ ಈ ಪರ್ಸೆಂಟ್ ಸಪೋರ್ಟ್ ಇದ್ರ ಹತ್ರ ಸಪೋರ್ಟ್ ತೊಗೊಂಡು ಹೋಗ್ಬೋದು ಮಂಗಳವಾರಕ್ಕೆ ಫಿನ್ ನಿಫ್ಟಿ. ಸೊ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಯು ಎಸ್ ಮಾರ್ಕೆಟು ಒಂದು ಪಾಸಿಟಿವ್ ಅಲ್ಲೇ ಹೋಗ್ತಾ ಇದೆ ಅಂತ ನೋಡ್ಕೊಂಡ್ಬಂದು ಒಂದ್ಸಲ ಯು ಎಸ್ ಮಾರ್ಕೆಟ್ ಏನಾಗಿದೆ ಅಂತ. ಓಕೆ, ಇವತ್ತು ಕೂಡ ಪಾಸಿಟಿವ್ ಅಲ್ಲಿ ಓಪನಿಂಗ್ ಆಗಿದೆ, ಒಂದು ವಿ ಶೇಪ್ ರಿಕವರಿ ಆಗಿದೆ ಅಂತ ಅನ್ಸ್ಬೋದು ಯು ಎಸ್ ಮಾರ್ಕೆಟ್. ನೋಡಿ, ಎಲ್ಲ ಕಡೆ ಯುದ್ಧ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾ ಇರ್ಬೋದು, ಆದರೆ ಯು ಎಸ್ ಮಾರ್ಕೆಟ್ ಒಂದು ವಿ ಶೇಪ್ ರಿಕವರಿನ ಕೊಟ್ಟಿದೆ, ಒಂದು ಸೂಪರ್ ಆಗಿರುವಂತ ಕ್ಯಾಂಡಲ್ ಮಾಡಿದೆ. ಇವತ್ತು ನನ್ನ ಪ್ರಕಾರ ಯಾಕೋ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ, ಆದರೆ ಇನ್ವರ್ಟೆಡ್ ಹ್ಯಾಮರ್ ಆಗೋಕ್ಕೆ ಓಪನಿಂಗ್ ಇಲ್ಲ ಆಗ್ಬಿಟ್ಟಿದೆ. ಸೊ ಆ ಚಾನ್ಸಸ್ ಕಮ್ಮಿ, ಒಂದು ಲಾಂಗ್ ಲೆಡ್ಜ್ ಡೋಜಿ ಆಗ್ಬೋದು. ನೋಡೋಣ ಯಾವ ರೀತಿ ಇವತ್ತು ಕ್ಲೋಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯು ಎಸ್ ಮಾರ್ಕೆಟ್ ಟ್ರ್ಯಾಕ್ ಮಾಡೋರು ತಿಳಿಸ್ಬಿಟ್ಟು ಹೇಳಿ ಈ ರೆಸಿಸ್ಟೆನ್ಸ್ ಅಂತ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಅದು ಹತ್ರಕ್ಕೆ ಬಂದಿರೋದ್ರಿಂದ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಬರ್ಬೋದು, ಈ ರೀತಿ ಒಂದು ಕ್ಯಾಂಡಲ್ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಅಟ್ ಎಂಡ್ ಆಫ್ ದ ಡೇ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ. ಬಟ್ ಈ ಝೋನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಾರ ಇದರಿಂದ ಮೇಲ್ಗಡೆ ಹೋಗುತ್ತಾ ಅಥವಾ ಯು ಎಸ್ ಮಾರ್ಕೆಟ್ ಮತ್ತೆ ಒಂದ್ಸಲ ಕೆಳಗಡೆ ಬರುತ್ತಾ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಮತ್ತೆ ಕೆಳಗಡೆ ಬರ್ತಾ ಹೋಯಿತು ಅಂತಂದ್ರೆ ಈ ಚಾನಲ್ನ ರೆಸ್ಪೆಕ್ಟ್ ಮಾಡುತ್ತಾ ಅಂತ. ನೋಡಿ, ಈ ಝೋನಲ್ಲಿ ಇದ್ದಾಗ ನಾವು ಮಾತಾಡ್ಕೊತಾ ಇದ್ವಿ. ಸೊ ಈ ಚಾನಲಲ್ಲೇ ಹೋಗ್ತಾ ಇದೆ. ಸೊ ಎಲ್ಲಿ ತನಕ ಈ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಇರುತ್ತೆ ಅಲ್ಲಿ ತನಕ ವೀಕ್ ಅಂತ ಹೇಳ್ಬೋದು ಅಂತ. ಬಟ್ ಇವಾಗ ತುಂಬ ಶಾರ್ಪ್ ಆಗಿ ರಿಕವರಿ ಕೊಟ್ಟಿದೆ. ಹಿಂದೆ ಯಾವಾಗ ನೀವು ನೋಡೋದಾದ್ರೂ ಈ ರೀತಿ ಗ್ಯಾಪ್ ಅಪ್ ಮಾಡಿಕೊಂಡು ರಿಕವರಿ ಕೊಟ್ಟಿದ್ದು ಇರಲಿಲ್ಲ. ಇಲ್ಲಿ ನೋಡಿದ್ರ ಇಲ್ಲಿ ರೆಡ್ ಈ ರೀತಿಯಾಗಿ ಮಿಕ್ಸ್ ಆಗಿ ಹೋಗ್ತಾ ಇತ್ತು, ಇಲ್ಲಿ ಮಿಕ್ಸ್ ಆಗಿ ಹೋಗ್ತಾ ಇತ್ತು. ಬಟ್ ಈ ಸಲ ತುಂಬ ಗ್ಯಾಪ್ ಕೊಟ್ಕೊಂಡು ನಮ್ಮದು ಹಿಂದೆ ಆಲ್ ಟೈಮ್ ಹೈನ ಯಾವಾಗ 18,000 ದಾಟ್ಬಿಟ್ಟು ಒಂದ್ಸಲ ಮೇಲ್ಗಡೆ ಹೋಗಿತ್ತಲ್ಲ ನಿಫ್ಟಿ, ಆ ರೀತಿ ಹೋಗ್ತಾ ಇದೆ. ಸೊ ಈ ರೀತಿ ಹೋದಾಗ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಣ ಎಲ್ಲಿ ತನಕ ಹೋಗ್ತಾ ಇರುತ್ತೆ. ಪ್ರತಿದಿನ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಈಗ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಅದು ಹತ್ರಕ್ಕೂ ಬಂದಿದೆ. ಸೊ ಅದು ಯಾವ ರೀತಿ ಪ್ಲಾನ್ ಆಗುತ್ತೆ ಅನ್ನೋದು ನೋಡಿಕೊಂಡು ಮುಂದಿನ ವಾರ ನಮ್ಮ ನಿಫ್ಟಿನೂ ಪ್ಲಾನ್ ಆಗ್ತಾ ಹೋಗೋದು. ಬ್ಯಾಂಕ್ ನಿಫ್ಟಿದು ನಿಫ್ಟಿದು ಎಲೆಕ್ಷನ್ 6 ತಿಂಗಳದ ಹಿಂದಿನ ಡೇಟಾ ಅಂತ ಶೇರ್ ಮಾಡಿದ್ರು ಗ್ರೂಪಲ್ಲಿ. ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದರೆ 6 ಮಂತ್ಸಲ್ಲಿ ಯೂಶ್ವಲಿ ಹಿಸ್ಟಾರಿಕಲಿ ನೀವು ನೋಡೋದಾದ್ರೆ ಮಾರ್ಕೆಟಲ್ಲಿ ಒಂದು ರ್ಯಾಲಿ ಬಂದಿದೆ ಸುಮಾರು ವರ್ಷಗಳಲ್ಲಿ ಅನ್ನೋದು ಡೇಟಾ ಹೇಳ್ತಾ ಹೋಗುತ್ತೆ. ಆ ರೀತಿ ಆಗುತ್ತಾ ಈ ಸಲ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ಇವಾಗ ಕ್ವಿಕ್ಕಾಗಿ ಅರ್ನಿಂಗ್ಸ್ ಕ್ಯಾಲೆಂಡರ್ ಒಂದು ತೋರಿಸ್ಬಿಡ್ತೀನಿ. ಟೈಟನ್ ಅಂದು ನಾನು ಫಾಲೋ ಅಪ್ ಮಾಡಿದೆ ರಿಸಲ್ಟು. ಸೊ ಟೈಟನ್ನಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಆ್ಯಕ್ಚುಲಿ ಎಸ್ಟಿಮೇಷನ್ಗಿಂತ ಸಿಕ್ಕಾಪಟ್ಟೆ ಜಾಸ್ತಿನೇ ರಿಸಲ್ಟ್ ಬಂದಿದೆ ಅವ್ರದ್ದು. ಸೊ ಟೈಟನ್ ಅನ್ನೋದು ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. 2.28% ಇವತ್ತು ಅಪ್ ಮೂಮೆಂಟ್ ಕೂಡ ಬಂದಿದೆ. ಆದರೆ ಇನ್ವೆಸ್ಟ್ ಮಾಡೋಕ್ಕೆ ಈಗ ಆಲ್ ಟೈಮ್ ಹೈಯಲ್ಲಿದೆ, ಸ್ವಲ್ಪ ಹುಷಾರಾಗಿರಿ. ಬಟ್ ರೆವೆನ್ಯೂ ಗೈಡ್ಲೈನ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರಂತೆ ಮುಂದಿನ ತಿಂಗಳುಗಳಿಗೆ. ಅದೇ ರೀತಿಯಾಗಿ ನೀವು ಓವರಾಲ್ ಎನ್ಎಸ್ಸಿಲಿ ಇರೋದು ನೋಡಿದ್ರೆ ಇವತ್ತು ಯಾವುದು ಝೊಮ್ಯಾಟೋದು ಝೊಮ್ಯಾಟೋ ರಿಸಲ್ಟ್ ಇತ್ತು. ಝೊಮ್ಯಾಟೋ ರಿಸಲ್ಟ್ಸ್ ಲಾಸ್ಟ್ ಟೈಮು ಫಸ್ಟ್ ಟೈಮ್ ಅವರು ಏನು ಮಾಡಿದ್ದಾರೆ ರೆವೆನ್ಯೂನಲ್ಲಿ ಪಾಸಿಟಿವ್ ಬಂದಿದೆ ಅಂತ ಬಂದಿತ್ತು. ಈ ಸಲನೂ ಅದು ಕಂಟಿನ್ಯೂ ಆಗಿದೆ. 36-37 ಕೋಟಿನೇನೋ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ. ಇವತ್ತು ಸ್ಟಾಕಲ್ಲಿ ಚೆನ್ನಾಗಿ ಬಂದಿರ್ಬೋದು ಪರ್ಫಾರ್ಮೆನ್ಸ್. ಝೊಮ್ಯಾಟೋ ಇರಬೇಕಲ್ಲ ಇಲ್ಲಿ. ಝೊಮ್ಯಾಟೋದು ಇವತ್ತೇ ಇದ್ದಿದ್ದು ರಿಸಲ್ಟು. ಎಸ್, ಝೊಮ್ಯಾಟೋ 8% ಅಪ್ ಮೂಮೆಂಟ್ ಆಗಿದೆ ಇವತ್ತು. 116 ಹೋಗಿದೆ, 76ಕ್ಕೆ ಲಿಸ್ಟ್ ಆಗಿದೆ ಅಂತ ಕಂಪನಿ. ಹಾಗಂತ ಹೂಡಿಕೆ ಮಾಡಬೇಕಾದ್ರೆ ನೋಡಿ ಎಬಿಟಾ ಅಂತ ಬರುತ್ತೆ, ಅದು ಈಗಲೂ ಕೂಡ ನೆಗೆಟಿವ್ ಆಗೇ ಇದೆ ಝೊಮ್ಯಾಟೋದು. ಸೊ ಬಟ್ ಒಂದು ಚೇಂಜ್ ಆಗ್ತಿರೋ ಶೇಪ್, ನಾವು ವರ್ಲ್ಡ್ ಕಪ್ ವೀಡಿಯೋ ಮಾಡಿದಾಗಲೂ ಇದನ್ನು ಮಾತಾಡಿದ್ವಿ. ಸೊ ಫುಡ್ ಐಟಮ್ಸ್ ಯಾವುದಿದೆ ಅದ್ರ ಬಗ್ಗೆ ಡಿಮ್ಯಾಂಡ್ ಬರ್ಬೋದು, ಯಾಕೆಂದರೆ ಇಂಡಿಯಾದಲ್ಲೇ ಆಗ್ತಾ ಇರೋದ್ರಿಂದ ಸುಮಾರು ಜನ ಗೆಸ್ಟು ಬಂದಿರ್ತಾರೆ, ಸುಮಾರು ಜನ ಬೇರೆ ಪ್ಲೇಸಿಗೆ ಸ್ಟೇಡಿಯಂನ ನೋಡೋಕ್ಕೆ ಅಂತ ಬುಕ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲೆಲ್ಲ ಆರ್ಡರ್ ಮಾಡಬೇಕು ಅಂದರೆ ಝೊಮ್ಯಾಟೋಯಿಂದ ಕೆಲವೊಂದು ಕಡೆ ಯೂಸ್ ಮಾಡ್ಕೊಂಡಿರ್ಬೋದು, ಹೋಟೆಲಲ್ಲಿ ಸ್ಟೇ ಆಗಿರೋರು ಈ ರೀತಿಯಾಗಿ ಇರಲಿ. ಸೊ ಈ ರೀತಿಯೆಲ್ಲ ಸೆಂಟಿಮೆಂಟ್ ಬಂದಿರ್ಬೋದು. ಆ ಕಾರಣದಿಂದಾಗಿ ಅವ್ರದ್ದು ರೆವೆನ್ಯೂ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಸೊ ಇದಿಷ್ಟಲ್ದಲ್ಲೇ ನಾನು ಮೈಂಡ್ಫುಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ಬಿಡ್ತೀನಿ. ನೋಡಿ, ಇವತ್ತು ಮೈಂಡ್ಫುಲ್ ಬಗ್ಗೆ ಮಾತಾಡೋಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಗ್ರೂಪ್ ನಮ್ಮ ಕಮ್ಯುನಿಟಿ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಹೆಸರು ತಗೋಬಾರ್ದು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇಲ್ಲ. ಸೊ ಅವರು ಬರೀ ಪ್ಯೂರ್ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಆಯ್ತಾ? ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಮೋಸ್ಟ್ ಪ್ರಾಬಬ್ಲಿ ಅವರು ಪ್ರಾಫಿಟಲ್ಲೇ ಇದ್ದಾರೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡಿಕೊಂಡು ಅವರು ಸುಮಾರು ದಿನಗಳಲ್ಲಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಪ್ಷನ್ ಬಯರ್ಸ್ ಇದ್ದಾರೆ, ಆಪ್ಷನ್ ಬಯರ್ಸು ಖಂಡಿತವಾಗ್ಲೂ ಗ್ರೂಪಲ್ಲಿದ್ದಾರೆ. ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ, ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ. ಆಲ್ಗೋ ಟ್ರೇಡರ್ ಮಾಡೋರು ಇದ್ದಾರೆ, ಆಲ್ಗೋ ಟ್ರೇಡಿಂಗ್ ಮಾಡೋರು ಇದ್ದಾರೆ. ಸೊ ಯಾಕೆ ಹೇಳ್ತೇನೆ, ನಮ್ಮ ಚಾನಲ್ ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅಂದರೆ ಎಲ್ಲರೂ ಪರಸ್ಪರ ಇನ್ನೊಬ್ಬರಲ್ಲಿ ಏನನ್ನಾದರೂ ಕಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಂಟ್ರಾಡೇ ಮಾಡ್ತಿರೋರಿಗೆ ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಇದುವರೆಗೂ ಟ್ರೈ ಮಾಡಿಲ್ಲ ಸರ್, ಮಾಡಬೇಕು ಅಂತಿದ್ದೀನಿ ಅಂತ. ಮತ್ತು ಇಂಟ್ರಾಡೇ ಏನು ಇನ್ಕಮ್ ಬಂದಿದೆ ಅದನ್ನು ಅವ್ರನ್ನ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. 8 ಇಯರ್ಸಿಂದ ಮಾರ್ಕೆಟಿಂದ ರಿಟರ್ನ್ ನಾನೇನು ತೊಗೊಂಡೇ ಇಲ್ಲ, ರೀಇನ್ವೆಸ್ಟ್ ಮಾಡ್ತಾನೆ ಇದ್ದೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಗೆ ಪ್ಯೂರ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರೋರು ಆಪ್ಷನ್ ಬೈಯಿಂಗ್ ಕಡೆನೂ ನಾವು ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಆಪ್ಷನ್ ಬೈಯಿಂಗ್ ಮಾಡ್ತಿರೋರು ಆಪ್ಷನ್ ಸೆಲ್ಲರ್ಗಳಿಂದ ಕರಿತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಆಲ್ಗೋದಲ್ಲಿ ಏನಾದ್ರು ಮಾಡ್ಬೋದು ಅಂತ ನೋಡ್ತಾ ಇದೀವಿ. ಈ ರೀತಿಯಾಗಿ ಒಂದು ಕಮ್ಯುನಿಟಿಯಾಗಿ ಗ್ರೋ ಆಗಬೇಕು ಅಂದರೆ ಈ ರೀತಿ ಪರಸ್ಪರವಾಗಿ ಒಬ್ಬರು ಇನ್ನೊಬ್ಬರನ್ನ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಂತ ಕಲ್ತ್ಕೊಂಡ್ರೆ ನಮಗೆ ಅದು ಸೂಟ್ ಆಗುತ್ತೆ ಏನು ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಹೇಳೋದಲ್ದರೆ ತುಂಬ ದೊಡ್ಡ ಲಾಸ್ ಮಾಡ್ತಾ ಇರೋರು ಕೂಡ ನಮ್ಮ ಗ್ರೂಪಲ್ಲಿದ್ದಾರೆ. ಇನ್ನು ನನಗೆ ಬೇರೆಯವ್ರ ಮೂಲಕ ಗೊತ್ತಾಯಿತು, ಹಾಗಾಗಿ ನಾನು ಯಾರ್ದು ಹೆಸರು ತಗೊತಾ ಇಲ್ಲ ಸರ್. ಈ ರೀತಿ ಹೇಳಿದ್ರೆ ನಾನು ಹಿಂದೆ ಒಂದ್ಸಲ ದಯವಿಟ್ಟು ನಮ್ಮ ಏನು ಅಂತ ಗೊತ್ತು ಗ್ರೂಪಲ್ಲಿ ಗ್ರೂಪಿಂದು ಮತ್ತು ಚಾನಲ್ದು ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೇನೆ ಅಂತಂದರೆ ಅದನ್ನು ಜಾಯ್ನ್ ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್
ಎಲ್ಲಿ ಸರಿ ಮಾಡ್ತಾ ಇದ್ದೀನಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ನೀವು ಅಡ್ಜಸ್ಟ್ ಮಾಡ್ಕೋಗೋದಿಲ್ಲ. ಮತ್ತು ನಿಮ್ಮದು ವ್ಯಾಲ್ಯೂ ಅಟ್ ಸ್ಟೇಕ್ ಅಂತ ನಿಮ್ಮದು ಇಡೀ ಜೀವನನೇ ಅದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಬಂದಾಗ ನೀವು ಎಮೋಷನಲಿ ನೀವು ಕರೆಕ್ಟಾಗಿರೋದಿಲ್ಲ. ಸೊ ಹಾಗಾಗಿ ತುಂಬ ಜಾಸ್ತಿ ದುಡ್ಡಿದ್ರೆ ಅಂದರೆ ಒಳ್ಳೆ ರೀತಿಯಾದಂಥ ಕ್ಯಾಪಿಟಲ್ ಇದ್ದರೆ ನೀವು ತುಂಬ ಈಸಿಯಾಗಿ ಇಲ್ಲಿ ದುಡ್ಡು ಮಾಡಬೇಕು. ಇದು ವಾಸ್ತವ, ಇದು ಕರೆಕ್ಟಾಗಿರೋಂಥ ವಾಸ್ತವ ಟ್ರೇಡಿಂಗಲ್ಲಿ. ಸೊ ನೀವು ಜಾಸ್ತಿ ದುಡ್ಡು ತೊಗೊಂಬಂದರೆ ಸ್ವಲ್ಪ ಈಸಿಯಾಗಿ ಕಮ್ಮಿ ರಿಸ್ಕಲ್ಲಿ ನೀವು ಒಳ್ಳೆ ದುಡ್ಡನ್ನು ಮಾಡ್ತಾ ಹೋಗ್ಬೋದು. ನಿಮ್ಮ ಕ್ಯಾಪಿಟಲ್ಲೇ ದುಡ್ಡಿದ್ದಿರೋದ್ರಿಂದ ನೀವು ಓವರಾಲ್ ಏನು ರಿಟರ್ನ್ ಅಂತ ತೊಗೊತೀರೋ ಅದು ಕಮ್ಮಿ ಅಂತ ನಿಮ್ಗೆ ಅನಿಸ್ತಿದೆ ಅಂತಾದ್ರೂ ನಿಮ್ಮ ಕ್ಯಾಪಿಟಲ್ ದುಡ್ಡಿರೋದ್ರಿಂದ ಆ ರಿಟರ್ನ್ ದೊಡ್ಡ ಅಮೌಂಟಾಗಿ ಬರ್ತಾ ಇರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಹಾಗಂತ ಬೇಜಾರು ಮಾಡ್ಕೋಬೇಕಾ ಕ್ಯಾಪಿಟಲ್ ಇಲ್ಲದೆ ಇರೋರು ಏನು ಕತೆ ಅಂತಂದರೆ ನೋಡಿ, ನಿಮ್ಮ ಕ್ಯಾಪಿಟಲ್ ಇಲ್ಲ ಅಂತಂದರೆ ಒಂದು ನೀವು ಅರ್ಲಿ ಸ್ಟೇಜ್ ಆಫ್ ಯುವರ್ ಕರಿಯರಲ್ಲಿ ನೀವು ಶುರು ಮಾಡ್ತಾ ಇರ್ಬೋದು, ಅಂದರೆ ನೀವು ಈಗ ಕೆಲಸನ ಶುರು ಮಾಡಿರ್ಬೋದು, ನಿಮ್ಮ ಹತ್ರ ಅಷ್ಟು ದುಡ್ಡು ಓಡಾಡ್ದಲ್ಲೇ ಇರ್ಬೋದು. ಈ ಟೈಮಲ್ಲಿ ನೀವು ಮಾರ್ಕೆಟ್ನ ಟೆಸ್ಟ್ ಮಾಡ್ತಾ ಇದ್ದೀರ ಅಂದರೆ ನೀವು ಇನ್ನೊಂದು ಥರದಲ್ಲಿ ಖುಷಿ ಪಡಬೇಕು. ಯಾಕೆಂತಂದರೆ ನೀವು ತುಂಬ ದೊಡ್ಡ ಕ್ಯಾಪಿಟಲ್ ಇಟ್ಕೊಂಡು ಬಂದು ಟೆಸ್ಟ್ ಮಾಡಿದಿದ್ರೆ ತುಂಬ ದೊಡ್ಡ ಲಾಸ್ ಆಗೋಂಥ ಸಾಧ್ಯತೆ ಇತ್ತು. ಆದರೆ ನೀವೇನು ಮಾಡ್ತಾ ಇದ್ರೆ ಇವಾಗ ತುಂಬ ಕಮ್ಮಿ ಕ್ಯಾಪಿಟಲ್ ಇಟ್ಕೊಂಡ್ಬಂದು ಟ್ರೈ ಮಾಡ್ತಾ ಇದ್ದೀರಾ. ಸೊ ತಪ್ಪುಗಳು ಮಾಡಿದ್ರೂ ನಿಮಗೆ ಕಳ್ಕೊಳೋಂಥ ಕ್ಯಾಪಿಟಲು ಕಮ್ಮಿ ಇರುತ್ತೆ. ಅಫ್ಕೋರ್ಸ್ ನಿಮಗೆ ಈ ಅಮೌಂಟೇ ತುಂಬ ದೊಡ್ಡದಾಗಿರ್ಬೋದು. ಹಾಗಂತ ನೋಡಿ, ಎರಡು ಯಾವ ಥರ ತೊಗೊಂತೀರ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗಂತ ನೋಡಿ, ನಂಥ ಕ್ಯಾಪಿಟಲ್ ಜಾಸ್ತಿ ಇದ್ರೆ ನಾನು ಚೆನ್ನಾಗಿ ಕಲಿಬೋದು ಅಂತ ಲೋನ್ ಮಾಡ್ಕೊಂಡು ತೊಗೋಬೇಕಾ? ಆ ರೀತಿ ಎಲ್ಲ ಮಾಡೋದಲ್ಲ. ತುಂಬ ಸುಮಾರು ಜನ ಆ ರೀತಿ ಮಾಡ್ತಾ ಇದ್ರು ಅಂತ ಗೊತ್ತಾಯಿತು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಲೋನ್ ಮಾಡ್ಕೊಂಡ್ಬಂದು ಟ್ರೇಡ್ ಮಾಡೋದು ಈ ರೀತಿಯೆಲ್ಲ ದಯವಿಟ್ಟು ಮಾಡೋಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಕ್ಯಾಪಿಟಲ್ ಕಮ್ಮಿ ಇದೆ ಅಂತಂದರೆ ದಯವಿಟ್ಟು ನೀವು ತುಂಬ ಹುಷಾರಾಗಿ ನಾನು ಎಷ್ಟು ಸೇಫಾಗಿ ಟ್ರೇಡ್ ಮಾಡ್ಬೋದು, ಪೇಪರ್ ಟ್ರೇಡಿಂಗ್ ಮಾಡ್ಬೋದು, ಆ ರೀತಿಯೇ ನೋಡ್ಕೊಳ್ಳಿ. ಇಂಟ್ರಾಡೇ ಟ್ರೇಡ್ ಮಾಡಿ, ಈ ರೀತಿಯೇ ಮಾಡಿ, ದಯವಿಟ್ಟು ಆಪ್ಷನ್ ಕಡೆಗೆ ಬರೋಕ್ಕೆ ಹೋಗಬೇಡಿ. ಒಳ್ಳೆ ಕ್ಯಾಪಿಟಲ್ ಇದೆ ನಿಮ್ಮ ಹತ್ರ ಅಂತಂದರೆ ನೀವು ಪ್ಯೂರ್ ರಿಸ್ಕ್ನ ತೊಗೊಳೋದಕ್ಕಿಂತ ಸ್ವಲ್ಪ ರಿಸ್ಕ್ ಮ್ಯಾನೇಜ್ ಮಾಡ್ಕೊಂಡು ಹೆಡ್ಜ್ ಪೋರ್ಟ್ಫೋಲಿಯೋ ಮಾಡ್ಕೊಂಡು ನೀವು ಆಪ್ಷನ್ ಸೆಲ್ಲಿಂಗ್ ಕಡೆಯೂ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಎರಡು ಬ್ಯಾಲೆನ್ಸ್ ನಾನು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಿಲ್ಲ, ಎಲ್ಲದೂ ಇರಬೇಕು. ಬಟ್ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಬೇಕು, ಯಾವ ದಿನ ಯಾವ ರೀತಿ ಅಂತ ಇದೆ ಎಲ್ಲದ್ರ ಮೇಲೂ ಡಿಸೈಡ್ ಆಗ್ತಾ ಹೋಗುತ್ತೆ ಟ್ರೇಡಿಂಗ್ ಸ್ಟ್ರಾಟಜಿ ಅನ್ನೋದು. ಸೊ ಪ್ಯೂರ್ ಆಗಿ ಒಂದನೇ ಮಾಡ್ಕೊಂಡಿರ್ತೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ಮಾಡ್ತಾ ಇರ್ಬೋದು, ಆದರೆ ನಿಮಗೆ ಅದರದೇ ಆದಂಥ ಸಾಧ್ಯತೆ ಬಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿ ಇದ್ದಾಗ ಈ ರೀತಿಯೆಲ್ಲ ಹೇಳಿದಾಗ ನಾನು ಹೇಳ್ತಾನೆ ಇದ್ದೆ, ಒಂದು ಫ್ರೇಮ್ವರ್ಕ್ ಅಂತ ಆಗಬೇಕು, ಒಂದು ಕಮ್ಯುನಿಟಿ ಅಂತ ಆಗಬೇಕು ಅಂತ. ಕೆಲವರು ಬೇರೆ ಚಾನಲ್ನ ರೆಫರೆನ್ಸ್ನ ಕೂಡ ಕೊಟ್ಟಿದ್ದೀರಾ, ಈ ರೀತಿ ಅಬ್ಸರ್ವ್ ಮಾಡಿ ಸರ್ ನೀವು ಆ ರೀತಿ ಮಾಡ್ಬೋದು ಅಂತಲೂ ಹೇಳ್ತೀರಾ. ಸೊ ನಡಿ, ಒಂದು ಹೇಳ್ತೀನಿ, ಎಲ್ಲರಿಗೂ ಅವ್ರವ್ರ ಶ್ರಮ ಅವ್ರವ್ರದ್ದು. ಯಾಕೆ ನಾನು ಈ ರೀತಿ ಸ್ಟ್ರೆಸ್ ಮಾಡಿ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಸುಮಾರು ಕಡೆ ಆ ರೀತಿನೇ ಆಗೋಗಿದೆ. ಅಂದರೆ ನೋಡಿ, ಆ್ಯಸ್ ಎ ಕಮ್ಯುನಿಟಿ ನಾವು ಗ್ರೋ ಆಗಬೇಕು ಅಂತಂದರೆ ನೀವು ಎಲ್ಲೋ ಒಂದು ಕೋರ್ಸ್ ಅಂತ ತೊಗೊಂಡು, ವೆಬಿನಾರ್ ಅಂತ ತೊಗೊಂಡು, ಸೆಮಿನಾರ್ ತೊಗೊಂಡು ಏನಾದರೂ ಮಾಡ್ತಿರ್ಬೋದು, ಅವರವ್ರ ಶ್ರಮ. ಆದರೆ ನಾನು ಹೇಳ್ತಾ ಇರೋಂಥದ್ದು, ಒಂದು ಕಮ್ಯುನಿಟಿ ಅಂತ ಗ್ರೋ ಆಗಬೇಕು ಅಂತಂದರೆ ಈ ರೀತಿ ವಿಚಾರಗಳನ್ನು ನಾನು ಗಮನಿಸಿದಾಗ ಬೇರೆಯವರು ಮಾಡ್ತಾ ಇದ್ದಾರೆ ಅಂದರೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ನಾನು ಅದರಲ್ಲಿ ಏನು ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ನೀವು ನೋಡ್ಕೊಂಡಾಗ ಅಥವಾ ನಿಮ್ಮ ತಪ್ಪನ್ನೇ ನೀವು ಜರ್ನಲ್ ಬರೆಯೋದ್ರ ಮೂಲಕ, ಅಥವಾ ನಾನು ಎಲ್ಲಿ ತಪ್ಪಾಯಿತು, ಯಾವತ್ತಿನ ನನ್ನ ಪ್ರಾಫಿಟ್ ಆಗ್ತಾ ಇದೆ, ಯಾವತ್ತಿನ ನಂಗೆ ಲಾಸ್ ಆಗ್ತಾ ಇದೆ, ಇದನ್ನು ನೀವು ನೋಡ್ತಾ ಹೋದರೆ ಆಗ ನಿಮಗೆ ಒಂದು ಅನಲೈಸ್ ಮಾಡೋಕ್ಕೆ ಸೆಲ್ಪ್ ಆಗ್ತಾ ಹೋಗುತ್ತೆ. ಒಂದು ಕಮ್ಯುನಿಟಿ ಅಂತ ನಾವು ಗ್ರೋ ಆಗಬೇಕು ಅಂದರೆ ಆ ರೀತಿನೇ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಬೇರೆದು ಇದು ಕೆಳಗಡೆ ಕಮೆಂಟ್ ಮಾಡಿ ನನಗೆ ಇಲ್ಲಿ ಯಾರಿಗೂ ಕೊಟ್ಟು ಈ ಥರ ಲಾಸ್ ಆಯಿತು ಆ ರೀತಿಯೆಲ್ಲ ಬೇರೆ ಚಾನಲ್ದು ಅಥವಾ ಬೇರೆದು ರೆಫರೆನ್ಸ್ ನಾವು ತೊಗೊಳೋದು ಬೇಡ. ನಾನು ಹೇಳ್ದಂಗೆ ವಚನ ಹೇಳ್ತಲ್ಲ, ನಮ್ಮದು ಹಾಸಲುಂಟು ಹೊದಿಯಲ್ಲುಂಟು ಅಂತ ಸಾಕು. ಕೂಡಲ ಸಂಘ ಸಿಗೋನ ಇಲ್ವ ಅನ್ನೋದು ಹಾಸಲುಂಟು ಹೊದಿಯಲ್ಲುಂಟು ಅಂತ ನಮ್ಮ ಚಿಂತೆ ನಮಗೆ ಸಾಕು. ನಾವು ಯಾವ ರೀತಿಯಾಗಿ ಕಮ್ಯುನಿಟಿಯಾಗಿ ಗ್ರೋ ಆಗೋಣ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೋಸ್ಕರನೇ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ತಾ ಇದ್ದೀನಿ, ಅದನ್ನ ನಾನು ವೀಡಿಯೋದ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ಚಾನಲ್ ಕಡೆಯಿಂದ ಯಾವುದೇ ರೀತಿಯಾದಂಥ ಕೋರ್ಸ್ ಅಂತಾಗಲಿ, ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ, ಫೀ ಬೇಸ್ಡ್ ಸಬ್ಸ್ಕ್ರಿಪ್ಷನ್ ಆಗಲಿ ಯಾವುದೂ ಇರೋದಿಲ್ಲ. ನಿಮಗೆ ಡಿಮ್ಯಾಟ್ ಅಕೌಂಟ್ನ ನಮ್ಮ ಚಾನಲ್ ಲಿಂಕ್ ಮೂಲಕ ನೀವು ಓಪನ್ ಮಾಡಿದ್ರೆ, ನಮ್ಮ ಕೆಲಸ ಇಷ್ಟ ಆಗಿದ್ರೆ, ಅದು ನಿಮಗೆ ಇಚ್ಛೆ ಇದ್ದರೆ ಮಾತ್ರ ನಮಗೆ ಒಂದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಟ್ರೇಡ್ ಮಾಡಿದ್ರೆ ನನಗೆ ಬ್ರೋಕರೇಜ್ ಅಂತ, ಅದು ಎಲ್ಲಿ ತನಕ ಕೊಡ್ತಾರೋ ನೋಡೋಣ, ಅದಕ್ಕೂ ಸೆಬಿ ಗೈಡ್ಲೈನ್ಸ್ ಚೇಂಜ್ ಆಗ್ಬೋದು, ಅದು ಒಂದು ರೀತಿ. ಅದಲ್ಲದೆ ಯೂಟ್ಯೂಬ್ದು ಮೆಂಬರ್ಶಿಪ್ ಅಂತ ಇದೆ, ನಾನು ಪ್ರತಿ ತಿಂಗಳು 59 ಪರ್ ಮಂತ್ ಅಂತ ಇಟ್ಟಿದ್ದೀನಿ. ಅದರಲ್ಲಿ 30% ಯೂಟ್ಯೂಬ್ ಅವರಿಗೆ ಕಮಿಷನ್ ಹೋಗುತ್ತೆ, ಸರಿ ಸುಮಾರು ಒಂದು 40 ರೂಪಾಯಿ. ಅಂದರೆ ನೀವು ಒಂದು ಟ್ರೇಡ್ ತೊಗೊಂಡ್ರೆ ಏನು ಬ್ರೋಕರೇಜ್ ಕೊಡ್ತಿರೋ ಆ ದುಡ್ಡು ನಮ್ಮ ಸಮಯ ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಚಾನಲಿಂದ ಏನಾದರೂ ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಂತಂದರೆ, ಎಗೇನ್ ಇದರಿಂದ ಏನು ಎಕ್ಸ್ಟ್ರಾ ನಿಮಗೆ ಸಿಗೋದಿಲ್ಲ. ನಾನು ಮುಂಬರೋ ದಿನಗಳಲ್ಲಿ ಯೂಟ್ಯೂಬ್ ಮೆಂಬರ್ಸಿಗೆ ಪ್ರಾಯಶಃ ನಾನು ಏನಾದರೂ ಒಂದು ವೀಡಿಯೋ ಸೀರೀಸ್ ಅಂತ ಮಾಡಿದ್ರೆ ಅರ್ಲಿ ಆಕ್ಸೆಸ್ ಅಂತ ಸಿಗೋಂಗೆ ಮಾಡ್ತೀನಿ ಹೊರತು ಏನೋ ಒಂದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತ ಯಾವುದೇ ರೀತಿಯಾದಂತ ಇರೋದಿಲ್ಲ. ನೀವು ಮೆಂಬರ್ಶಿಪ್ ಕೊಡಲಿ, ಮೆಂಬರ್ಶಿಪ್ ಕೊಡದೇ ಇರಲಿ, ಏನು ಕಂಟೆಂಟ್ ಅಂತ ಇರುತ್ತೋ ಅದು ಸಿಗ್ತಾನೆ ಇರುತ್ತೆ. ಸೊ ಗ್ರೂಪಿಗೆ ಇಚ್ಛೆ ಇದ್ದವರು ಫ್ರೀ ಗ್ರೂಪ್ ಆಗಿರುತ್ತೆ, ಪಬ್ಲಿಕ್ ಗ್ರೂಪ್ ಆಗಿರುತ್ತೆ, ಜಾಯ್ನ್ ಆಗ್ಬೋದು. ಜೊತೆಗೆ ಯೂಟ್ಯೂಬ್ ಮೆಂಬರ್ಶಿಪ್ ಮೂಲಕ ಯಾರು ಬೆಂಬಲ ಸೂಚಿಸಬೇಕು ಅಂತ ನಿಮ್ಗೆ ಅನಿಸೋದು ಅಂತಂದರೆ ಜಾಯ್ನ್ ಬಟನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬೆಂಬಲವನ್ನು ಸೂಚಿಸ್ತಾ ಹೋಗ್ಬೋದು. ಮುಂದೆ ಏನಾದರೂ ಚೇಂಜಸ್ ಬಂದರೆ ಅದನ್ನ ಅಪ್ಡೇಟ್ ಕೊಡ್ತೀನಿ. ಈ ಎಲ್ಲ ಅಪ್ಡೇಟ್ನ ಗ್ರೂಪಲ್ಲಿ ಕೊಟ್ಟಿದ್ದೆ, ಬಟ್ ಯೂಟ್ಯೂಬ್ ವೀಡಿಯೋ ನೋಡೋವರೆಗೂ ಒಂದು ಅಪ್ಡೇಟ್ ಕೊಡಬೇಕು ಅಂತ ಇದಿಷ್ಟು ಸಮಯನ ತೊಗೊಂಡಿದ್ದೀನಿ. ಈ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.